ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಸಿದ್ದೇಶ್ ಅವರು ಮತ್ತು ನಮ್ಮ ಸಿಮೆಂಟ್ ಮಂಜು ಅವರು, ನಮ್ಮ ಇತರ ಎಲ್ಲ ಪದಾಧಿಕಾರಿಗಳು ಈ ಒಂದು ಪತ್ರಿಕಾ ಸಂದರ್ಶನಕ್ಕೆ ಬಂದಿದ್ದಾರೆ. ನಾನು ಬೆಳಗ್ಗೆಯಿಂದ ಸುಮಾರು ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟೆ. ಸಕಲೇಶ್ಪುರ ಭಾಗದಲ್ಲಿ ಜಾಸ್ತಿ ಹೆಚ್ಚಾಗಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು ಸನ್ಮಾನ್ಯ ಮಂಜು ಅವರು ನನಗೆ ಕಳೆದ 2 ದಿನದಿಂದ ಹೇಳ್ತಾ ಇದ್ರು. ನೆನ್ನೆನೆ ಬರ್ಬೇಕಾಯ್ತು, ನಾನು ನೆನ್ನೆ ಕುಮಾರಸ್ವಾಮಿ ಅವರು ನಾಳೆ ಹೋಗೋಣ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆಯಿಂದನೂ ಬಂದಿದ್ದೀನಿ, ಭೇಟಿ ಮಾಡಿದ್ದೀನಿ. ಲ್ಯಾಂಡ್ ಸ್ಲೈಡ್ ಆಗಿರುವಂತ 3-4 ಜಾಗಗಳಿಗೆ ಭೇಟಿ ಮಾಡಿದ್ದೀನಿ, ಮನೆ ಬಿದ್ದಿರೋ ಕಡೆನೂ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಕಾಫಿ ತೋಟದಲ್ಲಿ ಕಾಫಿ ಏನು ಕೊಳ್ತೋಗ್ತಾ ಇದೆ ಅದನ್ನು ನೋಡಿದ್ದೀನಿ, ಮತ್ತೆ ಕಾಫಿ ಬೀಜ ಉದುರ್ತಾ ಇರೋದನ್ನು ನೋಡಿದ್ದೀನಿ. ಇಷ್ಟು ಕಡೆನೂ ಭೇಟಿ ಮಾಡಿ ರೈತರಿಗೆ, ಅದು ವಿಶೇಷವಾಗಿ ಈ ಭಾಗದಲ್ಲಿ ಕಾಫಿ ಬೆಳೆಗಾರರು ಇರ್ಬೋದು, ಭತ್ತ ಬೆಳೆಗಾರರು ಇರ್ಬೋದು, ಅವ್ರಿಗೆ ಹಾನಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ಕಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಎಲ್ಲಾ ಜಿಲ್ಲೆಯವರು ಕಳೆದ 15 ದಿನದಿಂದನೂ ಕೂಡ ಈ ಮಳೆ ಹಾನಿಯಿಂದ ಬೆಳೆ ಹಾನಿಯಾಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಬಹಳ ಕಡೆ. ಯಾವುದೇ ಜಿಲ್ಲಾ ಮಂತ್ರಿಗಳು ನನಗೋಗಿರುವಂತ ಹೋಗಿ ಭೇಟಿ ಮಾಡಿ ಪರಿಹಾರ ಕೊಟ್ಟಿರುವಂತದ್ದು ಎಲ್ಲೂ ಕಂಡಿಲ್ಲ, ನಾನು ಮಾಧ್ಯಮದಲ್ಲೂ ನೋಡಿಲ್ಲ, ಪತ್ರಿಕೆಯಲ್ಲೂ ನೋಡಿಲ್ಲ. ಮುಖ್ಯಮಂತ್ರಿಗಳಂತೂ ಹೋಗೇ ಇಲ್ಲ, ಇವತ್ತೇನೋ ಬಂದಿದ್ದಾರೆ ಅವರು. ಕಳೆದ ಬಾರಿ ನಾನು ಕಂದಾಯ ಸಚಿವನಾಗಿದ್ದಾಗ ಇದೇ ರೀತಿ ಫ್ಲಡ್ ಆದಾಗ ನಾನು 16 ಕಡೆ ಭೇಟಿ ಮಾಡಿದ್ದೆ. ಯಾರ್ದಾದ್ರೂ ಮನೆಗೆ ನೀರು ನುಗ್ಗಿದ್ರೆ 24 ಗಂಟೆ ಒಳಗಡೆ ಅವರಿಗೆ 10,000 ರೂಪಾಯಿ ಪರಿಹಾರವನ್ನ ಸಡನ್ ಕೊಟ್ಟಿತ್ತು, 10,000 ರೂಪಾಯಿ ಕೊಟ್ಟಿತ್ತು. ನಮ್ಮ ಸರ್ಕಾರ ಇದ್ದಂತ 4 ವರ್ಷಗಳ ಕಾಲ ಪ್ರತಿ 4 ವರ್ಷನೂ ಮಳೆ ಬಂತು, 4 ವರ್ಷನೂ ಕೂಡ ಪ್ರತಿ ವರ್ಷ ಯಾರ್ಯಾರ ಮನೆಗೆ ನೀರು ನುಗ್ಗಿದೆ ಅವ್ರ ಮನೆಗೆಲ್ಲ 10,000 ರೂಪಾಯಿ ಇಮಿಡಿಯೇಟ್ ಆಗಿ 24 ಗಂಟೆಯಲ್ಲಿ ಅವ್ರಿಗೆ ಕೊಟ್ಟಿದ್ರು. ನಾನು ಈಗ ಕೇಳಿದೆ, ಜಿಲ್ಲಾಧಿಕಾರಿಗಳು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ರು, ಎ ಸಿ ಇದ್ರು, ತಹಸೀಲ್ದಾರ್ಗಳಿದ್ರು, ಇತರ ಅಧಿಕಾರಿಗಳೆಲ್ಲ ಇದ್ದರು, ಪೊಲೀಸ್ ಎಲ್ಲ ಅಧಿಕಾರಿಗಳಿದ್ರು. ಆದ್ರೆ ಅವರು ಕೊಡ್ತಾ ಇರೋದು 5,000 ರೂಪಾಯಿ ಮಾತ್ರ. ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನಿದೆ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಕಳೆದ ಬಾರಿ ನಾವು ಎನ್ ಡಿ ಆರ್ ಎಫ್ ರೂಲ್ಸ್, ಅದು ಹಣ ಪ್ಲಸ್ ರಾಜ್ಯ ಸರ್ಕಾರ ಎರಡು ಸೇರಿ 10,000 ರೂಪಾಯಿ ಕೊಡ್ತಾ ಇದ್ರು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, 10,000 ರೂಪಾಯಿ ಕೊಡ್ಲೇಬೇಕು, ಯಾಕೆ ಕಳೆದ 4 ವರ್ಷದಿಂದ ನಾವು ಕೊಟ್ಟಿದ್ರಿ, 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಮತ್ತು ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವ ಮಾಡ್ತೀನಿ. ಎರಡನೇದು ಮನೆ ಬಿದ್ದಿರೋಂಥದ್ದು, ನಮ್ಮ ಹಿಂದೆ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ 95,000 ರೂಪಾಯಿ ಕೊಡಬೇಕು ಅಂತ ಇತ್ತು ಪ್ರತಿ ಮನೆ ಬಿದ್ದಾಗ, ಪೂರ್ತಿ ಮನೆ ಬಿದ್ದೋದ್ರೆ. ಈಗ ಅದು 1,25,000 ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಾವು ರಾಜ್ಯ ಸರ್ಕಾರದಿಂದ ಆಗ ಉಳಿದಂತ 4,05,000 ರೂಪಾಯಿನ ಆಡ್ ಮಾಡಿ, ಕೇಂದ್ರ ಸರ್ಕಾರದ 95,000, ನಮ್ದು 4,05,000, 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ರಿ. ಅರ್ಧ ಮನೆ ಬಿದ್ದವ್ರಿಗೆ 3 ಲಕ್ಷ ಕೊಟ್ಟಿದ್ರಿ, ಸಣ್ಣ ಡ್ಯಾಮೇಜ್ ಆದವ್ರಿಗೆ 1 ಲಕ್ಷ ಕೊಟ್ಟಿದ್ರಿ. ಇದುವರೆಗೂ ಇಲ್ಲ, ನಾನು ಹೋಗಿ ಭೇಟಿ ಮಾಡಿದ್ದೆ, ಅವ್ರಿಗೆ ಪರಿಹಾರ ಇನ್ನು ಕೊಟ್ಟಿಲ್ಲ. ಕೊಡೋ ಅಂಥದ್ದು 1,25,000 ಮಾತ್ರ. ಅದರಲ್ಲಿ ಏನ್ ಕಟ್ಟಕಾಗ್ತಿತ್ತು, ಒಂದ್ ಮನೆ ಯಾಕೆ ಕಟ್ಕೊಳಕಾಗ್ತಿತ್ತು, ಸಾಧ್ಯನೇ ಇಲ್ಲ. ಇದು ಕೂಡ ಇಮಿಡಿಯೇಟ್ ಆಗಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅವ್ರ ಮನೆ ಕಟ್ಕೊಳೋದಕ್ಕೆ. ಸ್ವತಃ ಅವರೇ ಕಟ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು, ನೀವೇ ಕಟ್ಟಕ್ ಹೋದ್ರೆ ನಿನ್ನ 5 ವರ್ಷ ಬೇಕು, ಅವರೇ ಕಟ್ಟಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಮತ್ತೆ ಅಧಿಕಾರಿಗಳು, ಎಲ್ಲಾ ಜಿಲ್ಲಾ ಸಚಿವರುಗಳು ಇಡೀ ರಾಜ್ಯದಲ್ಲಿ ಒಂದು 10-12 ದಿನ ಮುಂಚೆನೆ ಇದನ್ನ ಮಳೆಗಾಲ ಬರ್ತಾ ಇದೆ ರಿವ್ಯೂ ಮಾಡಿ ಏನೇನು ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಇಷ್ಟೊಂದು ಅನಾಹುತ ಆಗ್ತಾನೆ ಇರಲಿಲ್ಲ.
ಅವರು ಮಾಡಲೇ ಇಲ್ಲ. ಈಗ ವಿಧಾನಸಭೆಯಲ್ಲಿ ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಲೂಟಿಯಾಗಿದೆ ಅಂತ ನಾವು ಪ್ರಸ್ತಾವ ಮಾಡಿದ್ರಿ, ಅದನ್ನ ಡೈವರ್ಟ್ ಮಾಡಕ್ಕೆ ಏಕಾಏಕಿ ಮಳೆ ಪ್ರಸ್ತಾವ ಬಂದ್ಬಿಡ್ತು. ಅದೇನು ಬಂದೇ ಇರಲಿಲ್ಲ ನಮ್ಮ ಪುಸ್ತಕದಲ್ಲಿ, ಅದು ಬಂದೇ ಇಲ್ಲ. ಬೆಳಗ್ಗೆ ಅಜೆಂಡಾ ಕಳಿಸ್ತಾರಲ್ಲ, ಅಜೆಂಡಾದಲ್ಲೂ ಬಂದಿಲ್ಲ ಅದು. ಏಕಾಏಕಿ ಬಂದಿದೆ.